ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ RPF ರಿಕ್ರೂಟ್ಮೆಂಟ್ 2020-24 ಕರೆದಿರುವಂಥ ಒಂದು ಹುದ್ದೆಗಳು ಎಷ್ಟು, ಈ ಒಂದು ಅರ್ಜಿ ಸಲ್ಲಿಸೋಕ್ಕೆ ಮುನ್ನ ಹುದ್ದೆಯ ಕುರಿತಾಗಿ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳಿ. ವಿದ್ಯಾರ್ಹತೆ ಏನಿರಬೇಕು, ಸಂಬಳ ಎಷ್ಟಿದೆ, ವಯೋಮಿತಿ ಎಷ್ಟಿದೆ, ಅರ್ಜಿ ಶುಲ್ಕ ಎಷ್ಟು ಆಗುತ್ತೆ, ಆಯ್ಕೆಯ ಪ್ರಕ್ರಿಯೆ ಕುರಿತಾಗಿ ತಿಳಿಯುವುದು ಮುಖ್ಯ. ಈ ಎಲ್ಲದರ ಕುರಿತಾಗಿ ಇಲ್ಲಿದೆ ಒಂದು ಸಂಪೂರ್ಣವಾದಂಥ ಮಾಹಿತಿ. ಹುದ್ದೆಯ ಮಾಹಿತಿ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್. ಇಲ್ಲಿ ನೋಡಿ, ಇವಾಗ ಇಷ್ಟು ಮಾಹಿತಿಯನ್ನು ನಿಮಗೆ ಬ್ರೀಫಾಗಿ ತಿಳಿಸ್ಕೊಟ್ಟಿದ್ದೇನೆ. ಇದ್ರ ಬಗ್ಗೆ ನಿಮಗೆ ಒಂದೊಂದಾಗಿ ತಿಳಿಸ್ಕೊಳ್ತಾ ಹೋಗ್ತೇನೆ. ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಮುನ್ನ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬಟನ್ ಆನ್ ಮಾಡಿಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ನಿರಂತರವಾಗಿ. ಹಾಗೆ ಯಾರೆಲ್ಲ ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲರಿಗೂ ಭಾಳ ಧನ್ಯವಾದಗಳು. ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವ್ರಿಗೂ ಕೂಡ ಧನ್ಯವಾದಗಳು. ಇಲ್ಲಿ ನೋಡಿ, ಇವಾಗ ವಿಡಿಯೋನ ಶುರು ಮಾಡೋಣ. RPF ರಿಕ್ರೂಟ್ಮೆಂಟ್ 2020-24 ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ನೇಮಕಾತಿ, ಈ RPF ಅಂದರೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ನೇಮಕಾತಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ. ಎಷ್ಟು ಅಂತಪ್ಪ ಅಂದರೆ 4,660. ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸೋಕ್ಕೆ ವಿದ್ಯಾರ್ಥಿ ಏನಾಗಬೇಕು, ಏನಿರಬೇಕು, ಸಬ್ ಇನ್ಸ್ಪೆಕ್ಟರ್ ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಪದವೀಧರರಾಗಿರಬೇಕು ನೀವು. ನಂತರ ಕಾನ್ಸ್ಟೇಬಲ್ ಈ ಒಂದು ಹುದ್ದೆಗೆ 10ನೇ ತರಗತಿ ಪಾಸ್ ಆಗಿದ್ದರೆ ಸಾಕು. ಅವರ ಹತ್ತಿರ 10th ಮಾರ್ಕ್ಸ್ ಕಾರ್ಡ್ ಕೂಡ ಇರಲೇಬೇಕು. ವಯೋಮಿತಿ ಏನಂತಂದರೆ, ಸಬ್ ಇನ್ಸ್ಪೆಕ್ಟರ್ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸೋಕ್ಕೆ 20ರಿಂದ 28 ವರ್ಷ ಏಜ್ ಆಗಿರಬೇಕು. ಇದ್ರ ಒಳಗಡೆ ಇರಬೇಕು, ಇದ್ರ ಮೇಲೆ ಇರಬಾರ್ದು, ಸರಿನಾ? ಕಾನ್ಸ್ಟೇಬಲ್ ಹುದ್ದೆಗೆ 18ರಿಂದ 28 ಒಳಗಡೆ ಇರಬೇಕು ಇವರ ಒಂದು ವಯೋಮಿತಿ. ಇನ್ನು ಅರ್ಜಿ ಶುಲ್ಕ ಎಷ್ಟು ಅಂತಂದರೆ, SC ST ಮಾಜಿ ಸೈನಿಕರು, ಮಹಿಳೆ, ಅಲ್ಪಸಂಖ್ಯಾತರು ಮತ್ತು EBC ಅಭ್ಯರ್ಥಿಗಳಿಗೆ 250 ರೂಪಾಯಿ ಆಗುತ್ತೆ ಇವರು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸೋಕ್ಕೆ ಫೀಸು. ಎಲ್ಲ ಇತರ ಅಭ್ಯರ್ಥಿಗಳಿಗೆ ಅದರ್ಸ್ ಅಂತಂದರೆ 500 ರೂಪಾಯಿ ಆಗುತ್ತೆ. ಪಾವತಿ ಮಾಡುವ ವಿಧಾನ ಆನ್ಲೈನ್ನಿಂದ ಆಗುತ್ತೆ. ಇಲ್ಲಿ ಇನ್ನು ಇವರ ಒಂದು ವೇತನ ಎಷ್ಟಿರುತ್ತೆ ಅಂತಂದರೆ, ಸಬ್ ಇನ್ಸ್ಪೆಕ್ಟರ್ ಈ ಒಂದು ಹುದ್ದೆಯ ವೇತನ ಅಂದರೆ ಸ್ಯಾಲರಿ, ತಿಂಗಳಿಗೆ ಸ್ಯಾಲರಿ 35,400 ರೂಪಾಯಿ ಪ್ರತಿ ತಿಂಗಳು ಇವರಿಗೆ ಮಾಸಿಕ ಹಣ ಸಿಗುತ್ತೆ, ಅಂದರೆ ಸ್ಯಾಲರಿ ಸಿಗುತ್ತೆ. ಇನ್ನು ಕಾನ್ಸ್ಟೇಬಲ್ ಮಾಸಿಕ ವೇತನ ಎಷ್ಟಿರುತ್ತೆ ಅಂತಂದರೆ, 21,700 ರೂಪಾಯಿ ಅವರ ಪ್ರತಿ ತಿಂಗಳು ಸ್ಯಾಲರಿ ಇರುತ್ತೆ. ಉದ್ಯೋಗ ಮಾಡುವ ಸ್ಥಳ ಎಲ್ಲಿ ಅಂತೇಳಿ ತಿಳ್ಕೊಳ್ಳೋದಾಯ್ತಂದರೆ, ಭಾರತದಲ್ಲಿ ಎಲ್ಲಿ ಬೇಕಾದರೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಆ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಲಿಂಕನ್ನು ಕೂಡ ನಾನು ನಿಮಗೆ ಹೇಳಿಕೊಡ್ತೇನೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ, ಸ್ಕಿಪ್ ಮಾಡ್ದೇನೆ. ಆಯ್ಕೆಯ ಪ್ರಕ್ರಿಯೆ, ಸೆಲೆಕ್ಷನ್ ಯಾವ ಥರ ಮಾಡ್ತಾರೆ ಅಂತಂದರೆ, ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಮತ್ತು ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ ಇರುತ್ತೆ. ಇದರ ನಂತರ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಇಲ್ಲಿ ಒಂದು ನಿಮಗೆ ಇಂಟರ್ವ್ಯೂ ನಡೆಯುತ್ತೆ ಡೈರೆಕ್ಟಾಗಿ. ಅರ್ಜಿ ಹಾಕೋದು ಹೇಗೆ ಅಂತೇಳಿ ತಿಳಿದುಕೊಳ್ಬೇಕಂತಂದರೆ, ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕು. ಇಲ್ಲಿ ನೀವು ಅಪ್ಲೈ ಮಾಡಲಿಕ್ಕೆ ಲಿಂಕ್ ಕೂಡ ಸಿಗುತ್ತೆ ಆನ್ಲೈನ್ನಲ್ಲಿ. ನೀವು ಆ ಒಂದು RPF ವೆಬ್ಸೈಟ್ನಲ್ಲಿ ಹೋಗಿಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಆ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸೊ ನೀವು ಅಲ್ಲಿ ಹೋಗಿಬಿಟ್ಟು ಲಿಂಕನ್ನು ಕ್ಲಿಕ್ ಮಾಡಿದರೆ ಆ ಒಂದು ವೆಬ್ ಪೇಜಿಗೆ ಹೋಗಿಬಿಟ್ಟು ನೀವು ID ಅಥವಾ ಲಾಗಿನ್ ಮಾಡ್ಕೊಂಬಿಟ್ಟು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಕೊನೆಯದಾಗಿ ಪ್ರಮುಖ ದಿನಗಳು ಯಾವುವು ಅಂತಂದರೆ, ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಆರಂಭವಾದಂಥ ದಿನ ಯಾವುದು ಅಂತಂದರೆ, 15ನೇ ತಾರೀಕು 4ನೇ ತಿಂಗಳು 2020-24 ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಇದು ಪ್ರಾರಂಭವಾದ ದಿನ.
ಇನ್ನು ಈ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನ ಯಾವುದು ಅಂತಂದರೆ ಮೇ ತಿಂಗಳು 14ನೇ ತಾರೀಕು 2024. ಈ ಎಲ್ಲ ಮಾಹಿತಿಗಳು ನೀವು ಕರೆಕ್ಟಾಗಿ ಓದ್ಕೊಂಡ್ಬಿಟ್ಟು ಸರಿಯಾಗಿ ವಿದ್ಯಾರ್ಥಿ ಸಂಬಳ ವಯೋಮಿತಿ ಅರ್ಜಿ ಶುಲ್ಕ ಆಯ್ಕೆ ಪ್ರಕ್ರಿಯೆ ಈ ಎಲ್ಲ ಮಾಹಿತಿಗಳನ್ನು ನೀವು ತಿಳಿದುಕೊಂಡಿದ್ದೀರಾ. ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಈ ಹುದ್ದೆಗೆ ಟೋಟಲ್ ಅರ್ಜಿ ಆಹ್ವಾನಿಸಲಾಗಿದೆ 452. ಇಷ್ಟು ಹುದ್ದೆಗಳು ಸಬ್ ಇನ್ಸ್ಪೆಕ್ಟರ್ಗಿರುತ್ತೆ. ಇನ್ನು ಕಾನ್ಸ್ಟೇಬಲ್ ಈ ಒಂದು ಹುದ್ದೆಗೆ 4208 ಹುದ್ದೆಗಳು ಖಾಲಿ ಇದ್ದಾವೆ, ಅಂದರೆ ಅರ್ಜಿ ಆಹ್ವಾನಿಸಲಾಗಿದೆ. ಇಲ್ಲಿ ನೋಡಿ ಆರ್ ಪಿ ಎಫ್ ಬಗ್ಗೆ ಪೂರ್ತಿಯಾದಂಥ ಮಾಹಿತಿ ಇಲ್ಲಿದೆ. ಸೊ ಈ ಒಂದು ಪಿ ಡಿ ಎಫ್ನಲ್ಲಿ ನೀವು ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಲಿಂಕ್ಗಳಿದ್ದಾವೆ, ಇಲ್ಲಿ ತಳಗಡೆ ಬಾಕ್ಸ್ ಇದೆ ನೋಡಿ, ಈ ಬಾಕ್ಸಲ್ಲಿ ಬ್ಲೂ ಕಲರ್ನಲ್ಲಿ ಲಿಂಕ್ಗಳಿದ್ದಾವೆ. ನಂತರ ಆರ್ ಆರ್ ಬಿ ಅಂತ ಹೇಳಿ ಇದ್ದಲ್ಲಿ ಅವರ ಒಂದು ಜಿಲ್ಲೆಯ ರಾಜ್ಯದ ಹೆಸರುಗಳಿದ್ದಾವೆ. ಸೊ ಹಾಗಾಗಿ ನೀವು ಆ ಜಿಲ್ಲೆಯ ಹೆಸರು ಮುಂದುಗಡೆನೆ ಲಿಂಕ್ಗಳಿದ್ದಾವೆ, ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ವೆಬ್ ಪೇಜಿಗೆ ಹೋಗುತ್ತೆ. ನೀವು ಅಲ್ಲಿಂದ ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ಪಿ ಡಿ ಎಫ್ ಬೇಕಂದರೂ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಮಾಹಿತಿಯನ್ನು ತಿಳ್ಕೋಬೇಕು ಅಂತಂದರೆ ಇದನ್ನು ನೀವು ಓದ್ಕೊಂಡ್ಬಿಟ್ಟು ತಯಾರಿ ಮಾಡ್ಕೋಬೋದು. ವೀಕ್ಷಕರೇ, ಈ ಮಾಹಿತಿಯು ನಿಮಗೆ ಉಪಯೋಗ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಂತಹ ನಿರಂತರ ಮಾಹಿತಿಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ನೋಟಿಫಿಕೇಷನ್ ಬಟನನ್ನು ಆನ್ ಮಾಡಿಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವ ಮಾಹಿತಿಗಳೆಲ್ಲವೂ ನಿಮಗೆ ನಿರಂತರವಾಗಿ ನೋಟಿಫಿಕೇಷನ್ ಬರ್ತಾಯಿರುತ್ತೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.